ಮೀನು ಒಳ್ಳೆ ಫ್ರೆಶ್ ಆಗಿ ಉಂಟು ಒಳ್ಳೆ ಫ್ರೆಶ್ ಮೀನು ಹಾಯ್ ಎಲ್ಲರಿಗೂ ಇವತ್ತು ಊಟಕ್ಕೆ ಕುಚಲಕ್ಕಿ ಮತ್ತೆ ಬೂತಾಯಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಒಳ್ಳೆ ಕಾಂಬಿನೇಷನ್ ಇದು ತುಂಬಾ ಟೇಸ್ಟಿ ಆಗುತ್ತೆ ಬೇಗ ಬೇಗನೆ ಮಾಡಬಹುದು ಮಧ್ಯಾಹ್ನದ ಊಟಕ್ಕೆ ಎಲ್ಲ ಚೆನ್ನಾಗಾಗುತ್ತೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಓಕೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋವನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ನೋಡಿ ಅರ್ಧ ಸೇರು ಕುಚಲಕ್ಕಿಯನ್ನು ಹಾಕಿದ್ದೀನಿ ಓಕೆ ಇದನ್ನ ಚೆನ್ನಾಗಿ ಈಗ ತೊಳಿಬೇಕು ಮೂರು ಸತಿ ನೀರಲ್ಲಿ ತೊಳೆದು ಮತ್ತೆ ಇದನ್ನ ಬಿಸಿ ಮಾಡ್ಲಿಕ್ಕೆ ಇಡೋಣ ನೋಡಿ ನೀರು ಕಾದಿದೆ ಈಗ ಕುಚಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಓಕೆ ನೋಡಿ ಕುಚಲಕ್ಕಿ ಇಟ್ಟಿದ್ದೀನಿ ಇನ್ನು ಅದು ಚೆನ್ನಾಗಿ ಬೇಯಬೇಕು ಅಷ್ಟರ ತನಕ ನಾವು ಬೂತಾಯಿ ಪುಳಿ ಮುಂಚಿ ಮಾಡ್ಲಿಕ್ಕೆ ಮಸಾಲೆನ ಕಡೆದುಕೊಳ್ಳೋಣ ಓಕೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏನೇನು ಅಂತ ನೋಡ್ಕೊಳ್ಳೋಣ ಓಕೆ ಮೂರು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕರಿಮೆಣಸು ಕಾಲು ಚಮಚದಷ್ಟು ಮೆಂತೆ ಮೆಂತೆಯನ್ನು ಲೈಟ್ ಆಗಿ ಹುರಿದಿದ್ದೀನಿ ನಾನು ಕಾಲು ಚಮಚಕ್ಕಿಂತ ಕಡಿಮೆ ಓಂ ಕಾಳು ಅಜ್ವೇನ್ ಹೇಳ್ತೀವಿ ನೋಡಿ ಅದು ಇದನ್ನ ಕೂಡ ಲೈಟ್ ಆಗಿ ಹುರಿದಿದ್ದೀನಿ ಕಾಲು ಚಮಚಕ್ಕಿಂತ ಕಡಿಮೆ ಸಾಸಿವೆ ಇದನ್ನ ಕೂಡ ಸ್ವಲ್ಪ ಹುರಿದಿದ್ದೀನಿ ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೀನಿ ಆರು ಎಸಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಲೆಮನ್ ಸೈಜ್ ಹುಳಿಯನ್ನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಲೆಮನ್ ಸೈಜ್ 25 ಬೇಡಿಗೆ ಮೆಣಸನ್ನ ಹಾಕ್ತಾ ಇದ್ದೀನಿ ಗಿಡ್ಡ ಮೆಣಸು ಊರಿನ ಮೆಣಸು ಬೇಕಿದ್ರೆ ಹಾಕಬಹುದು ಸ್ವಲ್ಪ ಖಾರ ಬೇಕಿದ್ರೆ ನಾನು ಹಾಕೋದಿಲ್ಲ ಅಂದ್ರೆ ಪೆಪ್ಪರ್ ಹಾಕಿದ್ದೀನಿ ಆಲ್ರೆಡಿ ಮತ್ತೆ ಮತ್ತೆ ಕರಿಗೆ ಕೂಡ ನಾನು ಹಸಿ ಮೆಣಸಿನಕಾಯಿ ಹಾಕ್ತೇನೆ ಹಾಗಾಗಿ ನಾನು ಗಿಡ್ಡ ಮೆಣಸು ಹಾಕ್ತಾ ಇಲ್ಲ ಹಾಕಿದ್ರೆ ಸ್ವಲ್ಪ ತುಂಬಾ ಸ್ಪೈಸಿ ಆಗುತ್ತೆ ಅಂತ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಓಕೆ ಇಷ್ಟನ್ನ ಹಾಕಿ ರುಬ್ಬಿದ್ರೆ ಆಯ್ತು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಗ್ರೈಂಡ್ ಮಾಡುವಾಗ ಈ ತರ ಸ್ಪೂನ್ ಅನ್ನ ವುಡನ್ ಸ್ಪೂನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕೈಯಲ್ಲಿ ಮಾಡಿದ್ರೆ ಕೈಯೆಲ್ಲ ಉರಿತದೆ ಮತ್ತೆ ಮಸಾಲೆ ಗ್ರೈಂಡ್ ಮಾಡಿ ಆದ ನಂತರ ಹಾಗಾಗಿ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಪುಳಿ ಮುಂಚಿ ಅಲ್ಲ ಹಾಗೆ ಸ್ವಲ್ಪ ಸ್ಪೈಸಿ ಆಗಿರ್ತದೆ ಮತ್ತೆ ಈ ಕಲ್ಲಲ್ಲಿ ಗ್ರೈಂಡ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮಿಕ್ಸಿಯಲ್ಲಿ ಕೂಡ ಮಾಡಬಹುದು ತೊಂದರೆ ಏನಿಲ್ಲ ಆದ್ರೆ ಇದರಲ್ಲಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಇದರಲ್ಲಿ ಕಡಿಯುದು ನಾನು ನೋಡಿ ಮಸಾಲ ಕಡೆದಾಯ್ತು ಇಷ್ಟ ಅದೇ ಸಾಕು ಓಕೆ ಇದು ತೆಗೆದು ಬಿಡೋಣ ಇನ್ನು ಬೇಯಲಿಲ್ಲ ಇನ್ನು ಸ್ವಲ್ಪ ಬೇಯಬೇಕಿದು ಬೇಯಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಅಂದ್ರೆ ಫಸ್ಟಿಗೆ ಮಸಾಲ ಹುರಿಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಮಸಾಲೆನ ರೋಸ್ಟ್ ಮಾಡಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಅರ್ಧ ಈರುಳ್ಳಿ ಸ್ವಲ್ಪ ಶುಂಠಿ ಒಂದೂವರೆ ಇಂಚಷ್ಟು ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಲಿ ಈಗ ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇದಕ್ಕೆ ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ ಕೆಲವರು ಹಾಕೋದಿಲ್ಲ ಪುಳಿ ಮುಂಚಿಗೆ ಟೊಮೆಟೊ ಅಂದ್ರೆ ಹುಳಿ ಹುಳಿ ಆಗುತ್ತೆ ಅಂತ ನೋಡ್ಕೊಂಡು ಹಾಕಿದ್ರೆ ಆಯ್ತು ಬೇಕಿದ್ರೆ ಮಾತ್ರ ಹಾಕಿದ್ರೆ ಆಯ್ತು ಸ್ವಲ್ಪ ಹಣ್ಣಾಗಿರುವ ಟೊಮೆಟೊ ಹಾಕಿದ್ರೆ ಆಯ್ತು ಒಂದು ಸಾಕು ಈಗ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆಗೆ ನಾನು ಈಗ ನೀರು ಸೇರಿಸ್ತಾ ಇಲ್ಲ ಸ್ವಲ್ಪ ಹೀಗೇನೆ ರೋಸ್ಟ್ ಮಾಡೋಣ ಮಸಾಲೆ ಮಸಾಲನ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡಬೇಕು ಓಕೆ ಈಗ ಮಸಾಲೆ ತೊಳೆದ ನೀರನ್ನ ಹಾಕ್ತಾ ಇದ್ದೀನಿ ಜಾಸ್ತಿ ತೆಳು ಮಾಡಬೇಡಿ ನೋಡ್ಕೊಂಡು ಹಾಕಿದ್ರೆ ಆಯ್ತು ತುಂಬಾ ತೆಳು ಮಾಡ್ಲಿಕ್ಕೆ ಹೋಗಬೇಡಿ ಸೊ ನೋಡ್ಕೊಂಡು ನೀರನ್ನ ಹಾಕಿದ್ರೆ ಆಯ್ತು ಮಸಾಲೆ ತೊಳೆದ ನೀರನ್ನ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪನ್ನ ಹಾಕೊಳ್ಳೋಣ
ಒಳ್ಳೆ ಒಂದು ಕುದಿ ಬರಲಿದು ಒಳ್ಳೆ ರೀತಿಯಲ್ಲಿ ಬೆಂದಿದೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಬೂತಾಯಿ ಮೀನನ್ನ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು 1 ಕೆಜಿ ಮೀನು ಉಂಟು ಇಲ್ಲಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಮುಂಚೆನೆ ಬೂತಾಯಿ ಮೀನು ಹೇಗೆ ಕಟ್ ಮಾಡೋದು ಇದಕ್ಕಿಂತ ಮುಂಚೆ ಕೂಡ ತೋರಿಸಿದಿನಿ ಹಾಗಾಗಿ ಇವತ್ತು ನಾನು ತೋರಿಸಲಿಲ್ಲ ಓಕೆ ಇನ್ನು ಇದನ್ನ ಮುಟ್ಲಿಕ್ಕೆ ಹೋಗಬೇಡಿ ಒಳ್ಳೆ ಒಂದು ಕುದಿ ಬರಲಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಓಕೆ ನೋಡಿ ಸುಮಾರು 5 ನಿಮಿಷ ಆಗಿದೆ ಮೀನು ಕೂಡ ಚೆನ್ನಾಗಿ ಬೆಂದಿದೆ ಬನ್ನಿ ಊಟ ಮಾಡೋಣ ಈಗ ಸರ್ವ್ ಮಾಡೋಣ ಇದನ್ನ ಓಕೆ ಈಗ ಊಟ ರೆಡಿ ಆಗಿದೆ ಮಧ್ಯಾಹ್ನದ್ದು ಕುಚಲಕ್ಕಿ ಹಾಗೂ ಬೂತಾಯಿ ಪುಳಿ ಮುಂಚಿ ಸಕತ್ ಆಗಿರುವಂತ ಊಟ ಇದು ಬನ್ನಿ ಊಟ ಮಾಡೋಣ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಬಿಸಿ ಉಂಟು ಫಸ್ಟ್ ಮೀನು ಹೇಗೆ ಉಂಟು ಅಂತ ನೋಡೋಣ ಮೀನು ಒಳ್ಳೆ ಫ್ರೆಶ್ ಆಗಿ ಉಂಟು ಒಳ್ಳೆ ಫ್ರೆಶ್ ಮೀನು ಪುಳಿ ಮುಂಚಿ ಕೂಡ ತುಂಬಾ ಚೆನ್ನಾಗಿದೆ ಸಾರು ತುಂಬಾನೇ ಚೆನ್ನಾಗಿದೆ ಸೂಪರ್ ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಓಕೆ ಬೈ